ಡಿ ರಿಂದ ತೆರವಾದ ಬೆಂಗಳೂರು ಉತ್ತರ ಕ್ಷೇತ್ರ ಉತ್ತರ ಹುಡುಕಾ ಹೊರಟ ಬಿಜೆಪಿಯಲ್ಲಿ ಹೆಚ್ಚಿದ ಪೈಪೋಟಿ ಯಾರಿಗೆ ಫೈನಲ್ ಆಗುತ್ತೆ ಬೆಂಗಳೂರು ನಾರ್ತ್ ಕ್ಷೇತ್ರದ ಟಿಕೆಟ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇದಿನ್ನೂ ಟ್ರೈಲರ್ ಪಿಚ್ಚರ್ ಅಭಿ ಬಾಕಿಯೇ ಬಿಜೆಪಿಯಲ್ಲಿ ಸದಾನಂದ ಗೌಡರ ಹಿಟ್ ವಿಕೆಟು ಅಥವಾ ಸದಾನಂದ ಗೌಡರ ರಿಟೈರ್ಡ್ ಹಲ್ಟ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಪೂರ್ವ ನಿರ್ಧಾರಿತ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ್ಕೆ ಯಾಕಪ್ಪ ಸದಾನಂದ ಗೌಡರು ಟಿಕೆಟ್ ಕೈ ತಪ್ಪಿತು ನಾವು ಮೊದಲೇ ಹೇಳಿದ್ವಲ್ವಾ ಅದೇ ಕಾರಣ ತಾನೇ ಅದೇ ಮ್ಯಾಟ್ರ್ ತಾನೇ ಅಂತ ಚರ್ಚೆ ಮಾಡೋದು ಅನವಶ್ಯಕ ಹೀಗಾಗಿ ನಾನೇ ಹಿಂದೆ ಸರಿತೀನಿ ಚುನಾವಣಾ ರಾಜಕೀಯದಿಂದ ಅಂತ ಸದಾನಂದ ಗೌಡ್ರು ಪಕ್ಷ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಫಸ್ಟೇ ಹೇಳಿತ್ತು ಹಂಗಾಗಿ ಅವ್ರು ಹಿಂದೆ ಸರಿದ್ರು ಅಂತ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಕಡೆ ಸದಾನಂದ ಗೌಡ್ರಿಗೆ ಯಡಿಯೂರಪ್ಪ ಅವ್ರಿಗೆ ಹತ್ಕೊ ಟಿಕೆಟ್ ವಿಚಾರ ಯಡಿಯೂರಪ್ಪ ಅವ್ರು ಹೆಂಗೂ ಚುನಾವಣೆಗೆ ನಿಲ್ಲಲ್ಲ ಸದಾನಂದ ಗೌಡ್ರಿಗೆ ನಿಂತು ನಿಲ್ಲಲ್ಲ ಅಂತ ಹೇಳೋರೆ ಯಾಕೆ ಏನು ಅಂತ ಸಂಸದರಾಗಾಯಿತು ಫಸ್ಟು ಶಾಸಕರು ಸಂಸದರು ಕೇಂದ್ರ ಸಚಿವರು ಅದ್ರ ಮಧ್ಯೆ ಒಂದು ವರ್ಷ ಸಿ ಎಮ್ ಬಿ ಜೆ ಪಿಯಲ್ಲಿ ನನಗೆ ರಾಜ್ಯ ಬಿ ಜೆ ಪಿ ಅಥವಾ ಕೇಂದ್ರ ಬಿ ಜೆ ಪಿ ಏನೆಲ್ಲ ಅವಕಾಶಗಳನ್ನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದೆ ನಾನು ಓದ್ಸಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿದ್ದೆ ಆದರೆ ಇಲ್ಲ ಇದೊಂದು ಸಲ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಹೊಸೊಬ್ರಿಗೆ ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕೆ ನಾನು ಹಿಂದೆ ಸರ್ದೀನಿ ಸ್ವಯಂ ನಿರ್ಧಾರ ಅಂತ ಸದಾನಂದ್ ಸದಾನಂದಗೌಟ್ರು ಇರಲಿ ಅವ್ರ ನಿರ್ಧಾರನ ಗೌರವಿಸ್ಬೇಕು ಏ ಇಲ್ಲ ನೀವು ನಿಲ್ಲಬೇಕು ನಿಂತರೆ ಸರಿ ಇಲ್ಲ ನಿಮ್ಮ ನಿರ್ಧಾರ ಸರಿ ಇಲ್ಲ ಹಂಗೆಲ್ಲ ವಾದ ಮಾಡೋಕ್ಕಾಗಲ್ಲ ಮತ್ತು ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕು ಸದಾನಂದ್ಗೌಟ್ರು ಕೂಡ ಬಿ ಜೆ ಪಿಗೆ ಅತಿ ದೊಡ್ಡ ಶಕ್ತಿನೇ ಹೀಗಾಗಿ ಪಕ್ಷವನ್ನು ಗೆಲ್ಲಿಸೋ ಧ್ಯೇಯವಾಕ್ಯದೊಂದಿಗೆ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರ್ತರು ನಿವೃತ್ತಿಯನ್ನು ಘೋಷಿಸಿದರು ಸರಿ ಕಣಪ್ಪ ಹಾಗಾದ್ರೆ ಬೆಂಗಳೂರು ನಾರ್ತ್ಗೆ ಯಾರು ಇದೀಗ ಶುರುವಾಗಿರುವಂಥ ಅತಿ ದೊಡ್ಡ ಚರ್ಚೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು ಮೊದಲು ಕೇಳಿಬರ್ತಿರೋ ಹೆಸರು ಮೊದಲು ಅತಿ ದೊಡ್ಡ ಚರ್ಚೆ ಆಗ್ತಿರುವಂಥ ಹೆಸರು ಮಂಡ್ಯ ಸಂಸದೆ ಸುಮಲತಾ ಅವರು ಸುಮಲತಾ ಅವರು ಅಂದರೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಆದರೆ ಮಂಡ್ಯ ಜೆ ಡಿ ಎಸ್ಸಿಗೆ ಬಿಟ್ಕೊಡ್ಬೇಕು ಅಂತ ಬಂದರೆ ಸುಮಲತಾ ಅವರು ಬೆಂಗಳೂರು ನಾರ್ತಿಗೆ ಬರಲೇಬೇಕು ಇವೆಲ್ಲ ಪೂರ್ವ ನಿರ್ಧಾರಿತ ಆದರೆ ಇತ್ತೀಚಿಗಷ್ಟೇ ಸುಮಲತಾ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಮೈತ್ರಿಗೆ ಅತಿ ದೊಡ್ಡ ಶಾಕ್ ನಾನು ಮಂಡ್ಯ ಸೊಸೆ ಮಂಡ್ಯ ಮಗಳು ಅಂಬರೀಷ್ ಅವ್ರ ನೆಲದಲ್ಲಿ ನಾನಿದ್ದೀನಿ ನಾನು ಯಾವ ಕಾರಣಕ್ಕೂ ಮಂಡ್ಯ ಬಿಡಲ್ಲ ರಾಜಕೀಯ ಬೇಕಾದ್ರೆ ಬಿಡ್ತೀನಿ ಮಂಡ್ಯ ಬಿಡೋಲ್ಲ ಅಂದರು ಇದು ಮೈತ್ರಿಗೆ ಅತಿ ದೊಡ್ಡ ಶಾಕ್ ಸುಮಲತಾ ಅವರ ನಿರ್ಧಾರ ನೇರವಾಗಿ ರಾಜ್ಯ ಬಿ ಜೆ ಪಿಗೆಲ್ಲ ನೇರವಾಗಿ ಪ್ರಧಾನಿ ಮೋದಿ ಅವರಿಗೆ ತಲುಪಿರುತ್ತೆ ಹೀಗಾಗಿ ಸುಮಲತಾ ಅವರು ನಿಜಕ್ಕೂ ಕೂಡ ಬೆಂಗಳೂರು ನಾರ್ತ್ ಕ್ಷೇತ್ರದಿಂದ ಡಿ ವಿ ಸದಾನಂದ ಗೌಡರ ಬದಲಿಗೆ ಸ್ಪರ್ಧಿಸ್ತಾರಾ ಒಂದು ವೇಳೆ ಹೈಕಮಾಂಡ್ ಒತ್ತಡವನ್ನು ಹೇರಿದ್ರೆ ಇಲ್ಲ ನೀವು ನಿಂತ್ಕೊಳ್ಳೇಬೇಕು ಒಂದಷ್ಟು ಪ್ರಾಮಿಸ್ಗಳನ್ನ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ ನಿಮ್ಮ ಶಕ್ತಿ ನಮಗೆ ಮುಖ್ಯ ಕೇಂದ್ರದಲ್ಲಿ ಸಚಿವರಾಗ್ತೀರಾ ಮತ್ತೊಂದು ಮಗದೊಂದು ಅವಕಾಶಗಳನ್ನ ಕೊಟ್ಟರೆ ಇಲ್ಲ ಅಂತ ಯಾವ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಆದರೆ ಸುಮಲತಾ ಅವರು ನನಗೆ ರಾಜಕೀಯ ಅನಿವಾರ್ಯ ಅಲ್ಲ ರಾಜಕೀಯಕ್ಕಿಂತ ನನಗೆ ಮಂಡ್ಯ ಮುಖ್ಯ ಮಂಡ್ಯ ಜನರ ನಂಬಿಕೆ ಮುಖ್ಯ ಅಂತ ನಿಂತರೆ ಆಬ್ವಿಯಸ್ಲಿ ಸುಮಲತಾ ಅವರ ಅಲ್ಲಿ ಹಿಂದೆ ಸರಿಲೇಬೇಕು ಬೇರೆ ಅವಕಾಶವನ್ನು ಹುಡುಕಲೇಬೇಕು ಶೋಭಾ ಕರಂದ್ಲಾಜೆ ಅವರು ಒಂದು ವೇಳೆ ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರೇ ಅಲ್ಲಿಂದ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿದ್ರೆ ಯಾಕೆಂದರೆ ಒಂದು ರೀತಿ ಕೇಕ್ ಹಾಕಂದ್ರೂ ತಪ್ಪಾಗೋದಿಲ್ಲ ಬಿ ಜೆ ಪಿಗೆ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳು ಹೀಗಾಗಿ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರವನ್ನು ಬಿಟ್ಟು ಶೋಭಾ ಕರಂದ್ಲಾಜೆ ಅವರೇನಾರು ಬರ್ತಾರಾ ಅತಿ ದೊಡ್ಡ ಚರ್ಚೆ ಆಗ್ತಿರುವಂಥ ವಿಚಾರ ಯಾಕೆಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟನ್ನು ರವಿ ಅವರಿಗೆ ಕೊಡಬೇಕು ಸಿ ಟಿ ರವಿ ಅವರು ಮತ್ತೆ ಅಂದರೆ ಸಿ ಟಿ ರವಿ ಅವರು ರಾಜ್ಯ ರಾಜಕೀಯ ಸಾಕು ರಾಷ್ಟ್ರ ರಾಜಕೀಯಕ್ಕೆ ಬರಬೇಕು ಹಾಂ ಅದಕ್ಕೆ ಕಾರಣಕ್ಕಾಗಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಾಥ್ ಕೆಳಗಿಳಿಸಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಇಲ್ಲ ಅಂತಲ್ಲ ಹಾಗೇನಾರಾದರೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಗಾಂಧಿನಗರದಲ್ಲಿ ಬಿ ಜೆ ಪಿಯ ವಿಧಾನಸಭಾ ಅಭ್ಯರ್ಥಿಯಾಗಿ ನಿಂತು ಕೆಲವೇ ಕೆಲವು ಅಂತರದಲ್ಲಿ ದಿನೇಶ್ ಗುಂಡೂರಾವ್ ಅವ್ರ ವಿರುದ್ಧ ಸೋತಿದ್ದಂಥ ಸಪ್ತಗಿರಿ ಗೌಡರ ಹೆಸರು ಕೂಡ ಜ್ವರ ಕೇಳಿ ಬರ್ತಿದೆ ಪ್ರತಾಪ್ ಸಿಂಹನ್ನ ಬಿ ಜೆ ಪಿ ಗೆಲ್ಲಿಸ್ಕೊಳ್ಳುತ್ತೆ ಅಂದಮೇಲೆ ವೈನಾಡ್ ಸಪ್ತಗಿರಿ ಗೌಡ ಸಪ್ತಗಿರಿಗೌಡರಿಗೆ ಆ ಕೆಪಾಸಿಟಿ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋ ದಿನೇಶ್ ಗುಂಡೂರಾವ್ ಅವ್ರಿಗೆ ಟ್ಯಾಂಕ್ ಕೊಡ್ತಿದ್ರು ದಿನೇಶ್ ಗುಂಡೂರಾವ್ ಏನೀಗ ಆರೋಗ್ಯ ಸಚಿವರಾಗಿ ಅವರು ಮನೇಲಿ ಕೂತ್ಕೋಬೇಕಿತ್ತು ಸಪ್ತಗಿರಿಗೌಡರಿಗೆ ಬಿ ಜೆ ಪಿಯಲ್ಲಿ ಸಂಘಟನಾ ಶಕ್ತಿ ಇದೆ ಸಪ್ತಗಿರಿಗೌಡರು ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಮಾಡಿ ರಾಜಕೀಯದ ಆಳ ಅಗಲವನ್ನು ತಮ್ಮ ತಂದೆಯಿಂದ ತಿಳ್ಕೊಂಡವ್ರೆ ಸಪ್ತಗಿರಿಗೌಡರಿಗೆ ಭವಿಷ್ಯದ ಉತ್ತಮ ನಾಯಕನಾಗುವಂಥ ಅರ್ಹತೆ ಇದೆ ಹೀಗಾಗಿ ಸಪ್ತಗಿರಿಗೌಡರು ಯಾಕೆ ಬರಬಾರ್ದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಇವೆಲ್ಲದರ ನಡುವೆ ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣೇ ಬೈರೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋತಿದ್ದಂತಹ ಬಿ ಜೆ ಪಿಯ ಯುವ ನಾಯಕ ಮತ್ತೊಬ್ಬ ಯುವ ನಾಯಕ ಗೌಡ್ರು ಕೂಡ ಪ್ರೆಷರ್ ಆಗ್ತಾವ್ರು ನನಗೆ ಟಿಕೆಟ್ ಬೇಕು ಇಲ್ಲ ಇಲ್ಲಾಗದ್ದನ್ನು ನಾನು ಅಲ್ಲಿ ಮಾಡಿ ತೋರಿಸ್ತೀನಿ ಎಸ್ ವಿಜಯೇಂದ್ರ ಅವರ ಬಣದಲ್ಲಿ ಗುರುತಿಸ್ಕೊಂಡವರು ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡವರು ಬೈ ಎಲೆಕ್ಷನ್ ಎಕ್ಸ್ಪರ್ಟ್ ಆಗಿದ್ದಾಗ ವಿಜಯನ್ ರಾವ್ರ ಜೊತೆ ತುಂಬ ಅಂತ ರೈಟ್ ಹ್ಯಾಂಡ್ ಥರ ತಿರುಗಿದವರು ತಮ್ಮೇಶ್ ಗೌಡರು ತಮ್ಮೇಶ್ ಗೌಡರು ಕೂಡ ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಯಾರು ಅಚ್ಚರಿ ಪಡಬೇಕಾಗಿಲ್ಲ ಎಸ್ ವೀಕ್ಷಕರೇ ಸದಾನಂದ ಗೌಡರಿಂದ ತೆರವಾಗಿರುವಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆಗಳ ನಡುವೆ ಸುಮಲತಾ ಅವ್ರ ಹೆಸರು ಬರ್ತಾ ಇದೆ ಶೋಭಾ ಕರಂದ್ಲಾಜೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಗೌಡ್ರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ತಮ್ಮೇಶ್ಗೌಡ್ರ ಹೆಸರು ಕೇಳಿ ಬರ್ತಾ ಇದೆ ಬಿ ಜೆ ಪಿಗೆ ಕಬ್ಬಿಣದ ಕಡಲೆ ಖಂಡಿತವಾಗ್ಲೂ ಅಲ್ಲ ಹಾಗಂದ್ಬಿಟ್ಟು ಲೋಕಸಭಾ ಏನು ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರವನ್ನು ಲಘುವಾಗಿ ಪರಿಗಣಿಸೋಕೆ ಸಾಧ್ಯ ಕೂಡ ಪರಿಗಣಿಸೋಕೆ ಕೂಡ ಸಾಧ್ಯ ಇಲ್ಲ ಹಾಗಾದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿ ಜೆ ಅಷ್ಟೊಂದು ಸುಲಭನಾ ಎಸ್ ಯಾವೆಲ್ಲ ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಂದರೆ ಅಲ್ಲಿ ಕೆ ಆರ್ ಪುರಂ ಬರುತ್ತೆ ಬಿ ಜೆ ಪಿ ಎಮ್ ಎಲ್ ಎ ಭೈರತಿ ಬಸವರಾಜು ಬ್ಯಾಟ್ರಾಯನ್ಪುರ ಕೃಷ್ಣಬೈರೇಗೌಡ ಕಾಂಗ್ರೆಸ್ ಎಮ್ ಎಲ್ ಎ ಯಶವಂತಪುರ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿ ಅವರು ಮುಂದಿನ ನಡೆ ಇನ್ನೂ ಗೊತ್ತಾಯ್ತಾ ಇಲ್ಲ ಇನ್ನು ದಾಸರಳಿ ಎಸ್ ಮುನಿರಾಜು ಬಿ ಜೆ ಪಿ ಮಹಾಲಕ್ಷ್ಮಿ ಲೇಔಟು ಗೋಪಾಲಯ್ಯ ಅವರು ಬಿ ಜೆ ಪಿ ಇನ್ನು ಮಹಾಳ್ ಮಲ್ಲೇಶ್ವರಮು ಸಿ ಎನ್ ಅಶ್ವಥ್ ನಾರಾಯಣ ಅವರು ಬಿ ಜೆ ಪಿ ಹೆಬ್ಬಾಳದಲ್ಲಿ ಭೈರತಿ ಸುರೇಶ್ ಕಾಂಗ್ರೆಸ್ಸು ಪುಲ್ಕೇಶಿ ನಗರ ಎ ಸಿ ಶ್ರೀನಿವಾಸ್ ಕಾಂಗ್ರೆಸ್ಸು ಅಲ್ಲಿಗೆ ಬಿ ಜೆ ಪಿಯ ಶಾಸಕರಿರೋದು ಕೆ ಪುರದಲ್ಲಿ ಒಂದು ಹಾಗೆ ಯಶವಂತಪುರದಲ್ಲಿ ಎರಡು ದಾಸರಹಳ್ಳಿಯಲ್ಲಿ ಮೂರು ಮತ್ತು ಮಹಾಲಕ್ಷ್ಮಿ ಲೇಔಟ್ ಮತ್ತು ಮಲ್ಲೇಶ್ವರಂನಲ್ಲಿ ಎರಡು ಅಲ್ಲಿಗೆ ಐದು ಜನ ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಬರುವ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಬಿ ಜೆ ಪಿ ಗೆದ್ದೈತೆ ಆದರೆ ಎಸ್ ಟಿ ಸೋಮಶೇಖರ್ ಅವರು ಖಂಡಿತವಾಗಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಲೋಕಸಭಾ ಚುನಾವಣೆ ಮಾಡ್ತಾರೆ ಅನ್ನೋ ಸುಳ್ಳು ಅಲ್ಲಿಗೆ ಬಿ ಜೆ ಪಿಗೆ ಕೂಡ ಸಮಬಲ ಇದೆ ಕಾಂಗ್ರೆಸ್ಗೆ ಕೂಡ ಸಮಬಲ ಇದೆ ಹೀಗಾಗಿ ಇಲ್ಲಿ ಯಾವ ಲೆಕ್ಕಾಚಾರಗಳ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತು ಅಂದರೆ ಏನಾವಾಗ ಲೋಕಸಭಾ ಚುನಾವಣೆಯಲ್ಲಿ ಜಾಫರ್ ಷರೀಫ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ದರು ಹೀಗಾಗಿ ಅಲ್ಲಿ ಏನು ಸಮಸ್ಯೆ ಇಲ್ಲ ತೊಂಬತ್ತಾರರಲ್ಲಿ ಸಿ ನಾರಾಯಣ್ ಸಾವ ಸ್ವಾಮಿಯವರು ಜೆ ಡಿ ಎಸ್ಸಿಂದ ಗೆದ್ದಿದ್ರು ಸಿ ಕೆ ಜಾಫರ್ ಷರೀಫ್ ಅವರು ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಂಬತ್ತು ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತಾರು ತೊಂಬತ್ತೊಂದರಲ್ಲಿ ಗೆದ್ದಿದ್ರು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಡಿ ಬಿ ಚಂದ್ರೇಗೌಡರು ಬಿ ಜೆ ಪಿಯಿಂದ ಗೆದ್ದಿದ್ದರು ಅದಕ್ಕೆ ಮುಂಚೆ ಎರಡು ಸಾವಿರದ ನಾಲ್ಕರಲ್ಲಿ ಹೆಚ್ ಡಿ ಸಾಂಗ್ಲಿಯಾನ ಬಿ ಜೆ ಪಿಯಿಂದ ಗೆದ್ದಿದ್ದರು ಸಂಸದರಾಗಿದ್ದರು ಆದರೆ ಕಳೆದ ನಾಲ್ಕು ಲೋಕಸಭಾ ಚುನಾವಣೆಯಿಂದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಈ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯೇ ಗೆಲುವನ್ನು ದಾಖಲಿಸಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಇಲ್ಲಿ ಈ ಬಾರಿ ಬಿ ಜೆ ಪಿ ಗೆಲ್ಲಲೇಬೇಕು ಅಂದರೆ ಯಾರು ಸೂಕ್ತ ಅಭ್ಯರ್ಥಿ ನ ಕರ್ನಾಟಕ ಟಿ ವಿ ಲೆಕ್ಕಾಚಾರದ ಪ್ರಕಾರ ಶೋಭಾ ಕರಂದ್ಲಾಜನ ಸುಮಲತಾ ಅವರ ಸಪ್ತಗಿರಿಗೌಡ್ರ ಅಥವಾ ತಮ್ಮೇಶ್ ಗೌಡ್ರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು